ಕೃಷಿ ದೇಶವನ್ನು ಹೃದಯಾಂತರದಲ್ಲಿ ನೆನೆಸಿಕೊಂಡು ಇವತ್ತು ಪ್ರಸಕ್ತ 2023 ವಿಧಾನಸಭಾ ಚುನಾವಣೆ ನಿಮಿತ್ತವಾಗಿ ವಿಷಯ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಇವತ್ತು ಅತ್ರಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಲಕ್ಷ್ಮಣ ಸವದಿ ನೇಮಕ ಮಾಡಿದ್ದಾರೆ ಹೈಕಮಾಂಡ್. ಅದು ಒಂದು ಏನಪ್ಪ, ಇವತ್ತು ಲಕ್ಷ್ಮಣ ಸವದಿಯನ್ನು ಏನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅದು ಹೈಕಮಾಂಡದ ತಪ್ಪು ನಿರ್ಧಾರ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ 2018 ವಿಧಾನಸಭಾ ಚುನಾವಣೆಯೊಳಗೆ ಆತನ ಸೋಲಿಸಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷದ, ಆದರೆ ಅವ್ನು ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಯಾಕಪ್ಪ ಅಂದರೆ ಅತ್ರಿ ಮತಕ್ಷೇತ್ರದ ಹಾಲ್ಮತ ಸಮುದಾಯದವರು 45,000 ಜನ ಇದ್ದರೂ ಕೂಡ, ಪ್ರತಿಮ ಸಾರಿದವರು 50,000 ಜನ ಇದ್ದರೂ ಕೂಡ, ಇವತ್ತು ದರೆಪಟ್ಟಕ್ಕನವ್ರ ಕಡೆ ಸತ್ಯಪ್ಪ ಬಾಗಿನವ್ರ ಕಡೆ ಇದ್ದರೂ ಕೂಡ ನಮ್ಮನ್ನು ತಪ್ಪಿಸಿ ಲಕ್ಷ್ಮಣ ಸವದಿಗೆ ವಿಪಾರ ಕೊಟ್ಟಿದ್ದಾರೆ. ಆದರೂ ಹೈಕಮಾಂಡ್ನ ಮಾತ್ರ ನಾವು ಪಾಲಿಸ್ತೀವಿ. ಆದರೆ ಅಷ್ಟೆಲ್ಲ ವಿಪಾರ ಕೊಟ್ಟಿದ್ರು ಕೂಡ ಇವತ್ತು ಲಕ್ಷ್ಮಣ ಸವದಿ ಈ ಒಂದು ಚುನಾವಣೆಯ ನಿಮಿತ್ತವಾಗಿ ಅದನ್ನು ನಾವು ಕರೆದಿದ್ದೇವೆ. ಕರೆದಂಥ ಸಂದರ್ಭದಲ್ಲಿ ನಾವು ಹೇಳಿದೀವಿ, ಇವತ್ತು 20 ವರ್ಷ ನಮ್ಮ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಿರಿ ನೀವು, ಮತ್ತು ಬರ್ತಕ್ಕಂಥ ತೀರ್ಮಾನದೊಳಗೆ ನೀವು ಇಲ್ಲಿರ್ತಕ್ಕಂಥ ನಿಮ್ಮ ಬೆಂಬಲಿಗರು ಸಾಕಷ್ಟು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಸಮುದಾಯದ ಮೇಲೆ ಇವತ್ತು 56 ಪ್ರಕರಣಗಳು ದಾಖಲಾಗಿವೆ. ಆ 56 ಪ್ರಕರಣಗಳನ್ನು ದಾಖಲು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಪ್ರಕರಣ ಹಿಂಪಡಿಬೇಕು. ಹಾಲುಮಂತ ಸಮುದಾಯದ 10 ಕೃಷಿಪತ್ತಿನ ಸಹಕಾರ ಸಂಘ ಪತ್ತನ್ನು ತಾವು ತಡೆ ಹಿಡಿದಿರಿ, ಅದನ್ನು ಮುಂಜೀರು ಮಾಡಬೇಕು ಅಂತಕ್ಕಂಥ ಕೆಲವೊಂದು ಸುಮಾರು 7 ದಿನ ಎಂಥ ಬೇಡಿಕೆಗಳು ನಾವು ಮುಂದಿಟ್ಟಾಗ 2010 ರಿಂದ 2023 ಇಲ್ಲಿ ತನಕ ಏನು ಕಾಂಗ್ರೆಸ್ ಪಕ್ಷದ ಚಿಹ್ನದಡಿಯಲ್ಲಿ ಎಷ್ಟು ಚುನಾವಣೆಗಳಾದವು, ಆ ಚುನಾವಣೆಗಳಲ್ಲಿ ಸ್ವತಂತ್ರವರಿಗೆಲ್ಲ ತಾವು ಕರೆದ ಅವ್ರು ಏನು ಖರ್ಚು ಮಾಡಿರೋ ಪಾಪ ಅವ್ರೇನು ದಿವಾಳಿ ಆಗ್ಯಾರ ಅವರು ಸರಿ ಮಾಡ್ಬೇಕಂತಕ್ಕಂಥ ನಾವು ಒಂದು ಬೇಡಿಕೆ ಇಟ್ಟು, ಅದಾದ ನಂತರ ಇವತ್ತು ನಾವು 11 ಜನ ಇವತ್ತು ಎಲ್ಲರೂ ತ್ಯಾಗ ಮಾಡಿ ಲಕ್ಷ್ಮಣ ಸವದಿ ಅವರಿಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ಅನುಕೂಲ ಮಾಡಿಕೊಟ್ಟಿವು. ಅದೇ ತೆರನಾಗಿ ತಮ್ಮ ಸಹೋದರ ಆಗಿರ್ತಕ್ಕಂಥ ಪರಪ್ಪ ಸವದಿ ಅವರು ಇವತ್ತು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಚೇರ್ಮನ್ ಅದಾರ, ಅವ್ರು ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ 11 ಜನರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಾದ ನಂತರ ಇವತ್ತು DCCB ಬ್ಯಾಂಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರು ಆ DCCB ಬ್ಯಾಂಕ್ ಡೈರೆಕ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅದನ್ನು ನನಗೆ ಅಂದರೆ ಸತ್ಯಪ್ಪ ಬಾಗಿನವ್ರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಡಬೇಕು. ಅದಾದ ನಂತರ ಮುಂದೆ ಇವತ್ತು ಇಷ್ಟೆಲ್ಲ ಇವತ್ತು ಬೇಡಿಕೆಗಳು ಮುಂದಿಟ್ಟಾಗ ಯಾವುದೇ ಕಾರಣಕ್ಕೂ ಅವರು ನಾವು ಮೊನ್ನೆ ನಡೆದಂಥ ಒಂದು ಮನೆಗೆ ಅವರು ಸಭೆ ಕರೆದಿದ್ದೆ, ನನ್ನ ನಮ್ಮ ಮೀಟಿಂಗ್ ಕರೆದ್ರೆ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ ನಾನು ಇಷ್ಟೆಲ್ಲ ನಮ್ಮ ಕಂಡೀಷನ್ ಅದಪ್ಪ ನೀವು ಒಪ್ಪರಿ ಒಪ್ಕೊಂಡು ಇವತ್ತು ಅನುಕೂಲ ಮಾಡಿ ನಾವು ನಿಮ್ಮ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದಾಗ ಅವ್ರು ಹೇಳಿದರೆ ಇವತ್ತು ನಾವು ಒಪ್ಪದಿದ್ದರೆ ಏನು ಮಾಡ್ತೀವಿ ಅಂತಕ್ಕಂಥ ಕಂಡೀಷನ್ ಹಾಕಿದ್ರು. ನೋಡಿ ನೀವು ಒಪ್ಪಿದ್ರೆ ನಿಮ್ಮ ಪರವಾಗಿ ಚುನಾವಣೆ ಮಾಡ್ತೀವಿ, ಒಪ್ಪದಿದ್ದರೆ ನಿಮ್ಮ ವಿರುದ್ಧ ಇಲೆಕ್ಷನ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವತ್ತು ಮನೆಯವ್ರು ಹೇಳಿ ಬಂದಿದ್ದೇನೆ. ಇವತ್ತು ಅವ್ರು ಏನಾದರೂ ತಮ್ಮನ್ನೆಲ್ಲ ಕರೆಸಿ ಇವತ್ತು ತಾವು ಏನು ಇವೇನು 7 6 ರಿಂದ 7 ಏನು ಕಂಡೀಷನ್ಗಳದ ಈ ಕಂಡೀಷನ್ ಕೊಟ್ಕೊಂಡ್ರೆ ನಾವು ಇನ್ನೂ ಅವ್ರ ಪರವಾಗಿ ಇಲೆಕ್ಷನ್ ಮಾಡೋಕ್ಕೆ ತಯಾರಿದ್ದೇವೆ. ಒಂದು ವೇಳೆ ಅವ್ರು ಒಪ್ಪದಿದ್ದರೆ ಸೋಮವಾರ ದಿನ ನಾನು ಬೆಂಬಲಿಗೆ ಸಭೆ ಕರೆದಿದ್ದೇನೆ. ನನ್ನ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ